ಮೋದಿಯವರ ಮಾಸ್ಟರ್ ಸ್ಟ್ರೋಕ್ಗಳಿಂದ ಆರ್ಥಿಕ ಸ್ಥಿತಿ ಹದಗೆಟ್ಟಿದೆ. ಆದರೆ ಇವರು ಏನೇನೋ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರಲ್ಲ, ಆ ಮಾಸ್ಟರ್ ಸ್ಟ್ರೋಕ್ಗಳಿಂದನೇ ಆರ್ಥಿಕ ಸ್ಥಿತಿ ಹದಗೆಟ್ಟಿದೆ. ಕರ್ನಾಟಕದ ಆರ್ಥಿಕ ಸ್ಥಿತಿ ಅಂತೂ ಕೇಳೋದೇ ಬೇಡ, ಆರ್ಥಿಕ ಪರಿಸ್ಥಿತಿ ದಿವಾಳಿಯಾಗಿದೆ ಅಂಥೇಳಿ ಕಲಬುರಗಿ ನಗರದಲ್ಲಿ ಶಾಸಕ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಸರ್ಕಾರ ಸಾಲ ಮಾಡಿ ತುಪ್ಪ ತಿಂತ ಇದೆ, ಆ ತುಪ್ಪ ನಿನ್ನೆ ಕಲಬುರಗಿ ಜನರ ಮೂಗಿಗೆ ಸರ್ಕಾರ ಹಚ್ಚೋಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಶಾಸಕ ಪ್ರಿಯಾಂಕ್ ಖರ್ಗೆ ತಮ್ಮ ವಾಗ್ದಾಳಿಯನ್ನು ಮಾಡಿದ್ದಾರೆ. ಇಲ್ಲಿ ಬೊಮ್ಮಯ್ಯವರ ಬಂಡಲ್ಗಳಿಂದ ನಮ್ಗೆ ಈಗಾಗಲೇ ಸಾಕಾಗಿದೆ. 3 ವರ್ಷ ಆಯ್ತು, 3 ವರ್ಷ ಎರಡು ಸಿ ಮುಖ್ಯಮಂತ್ರಿಗಳಾದರು. ಈ BJPಯವರ ಬಂಡಲ್ಗಳಿಂದ ಕಲ್ಯಾಣ ಕರ್ನಾಟಕ ಒಂದು ನಯಾ ಪೈಸ ಪ್ರಯೋಜನ ಆಗಿದೆ. ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಅಣಬೆ ಕೃಷಿ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನಿನ್ನೆ ಅವ್ರು ಬಂದಿದ್ದಾಗ ಉತ್ಸವ ಮಾಡಕ್ಕೆ, ಯಾವ ಉತ್ಸವ ಮಾಡಕ್ಕೆ ಬಂದಿದ್ದೀವಿ? ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಡೀತಾ ಇರುವಂತ ಭ್ರಷ್ಟೋತ್ಸವದ ಉತ್ಸವ ಮಾಡಕ್ಕೆ ಬಂದಿದ್ರ? ಏನು ಕರ್ನಾಟಕ ಇಡೀ ರಾಜ್ಯಾದ್ಯಂತ ನಡೀತಾ ಇರುವ ಭ್ರಷ್ಟೋತ್ಸವವನ್ನ ಇಲ್ಲಿ ರೀಜನಲ್ ಹೆಡ್ ಕ್ವಾರ್ಟರ್ ನಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತ ನಿನ್ನೆ ಬಹಳ ದೊಡ್ಡ ದೊಡ್ಡ ಭಾಷೆ ಹೇಳುದು. ಇಲ್ಲಿ ಸ್ಥಳೀಯ ಮುಖಂಡರಿಗೆ ಆಸಕ್ತಿ ಇರಲಿಲ್ಲ, ಅದಕ್ಕೆ ಏನು ಡೆವಲಪ್ಮೆಂಟೇ ಆಗಿಲ್ಲ ಅಂತ. ನಿಮ್ಮ ಕಾಂಟ್ರಿಬ್ಯೂಷನ್ ಏನಿದೆ ಹೇಳಿ, BJPಯವರ ಕಾಂಟ್ರಿಬ್ಯೂಷನ್ ಏನಿದೆ ಇಲ್ಲಿ? ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಅಣಬೆ ಕೃಷಿ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.